ಹಾಸ್ಪಿಟಲ್ ಅಲ್ಲಿ ನಡೆಯೋಕಾಗದೆ ನಾಲ್ಕು ಜನ ಅಡ್ಮಿಟ್ ಆಗಿದ್ರೆ ಈಗ್ಲೂ ಆಗ್ಲೂ ಅಂತ ಇನ್ನಿಬ್ರು ಐಸಿಯುನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಪಬ್ಲಿಕ್ ನಲ್ಲಿ ಐದು ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾಕಾರ ಸುರಿತಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟಾಕ್ ಹೊಡಿತಾ ಇದ್ರೆ ಸಹನಾ ಮೂರ್ತಿಯಂತೆ ಪೆಟ್ಟು ತಿಂದ್ರೆ ಹೊರತು ಒಂದು ಮಾತು ಆಡ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಕೈಲಿ ಏಡ್ತಿಂದ ರೌಡಿಗಳನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ ನಾಡಿ ಮೂಳೆ ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕಾಗುದಿಲ್ಲ ಅಂತ ತಿಳ್ಕೊಂಡ್ರೆ ವ್ಯಕ್ತಿನೇ ಇಂಥ ಹೊಡೆತ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಿಮ್ ಕೈಲಿ ಏಡ್ತಿಂದ್ರವ್ರ ಪೈಕಿ ಒಬ್ಬನೇ ಒಬ್ಬ ಸತ್ರೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಣ್ಣ ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದೆಲ್ಲ ನಾಟಕನ? ಯಾಕೆ ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯಾನ? ಮಾತಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಐ ಸೇ ಓಪನ್ ಯುವರ್ ಮೌತ್ ಶಿವ. ನಮ್ಮೊಳಗೆ ನಮ್ಮಿದೆಯೊಳಗೆ ಸಾವಿರ ಕನಸು ಇದೆ.